ನಮಸ್ಕಾರ ಜೀವನದಲ್ಲಿ ಏನೇ ಕಷ್ಟಗಳಿರಲಿ ಅಥವಾ ನಿಮ್ಮ ಜೀವನದಲ್ಲಿ ಅನಾರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಹಾಗೆ ಬದುಕಿನಲ್ಲಿ ತುಂಬಾ ಸಮಸ್ಯೆಗಳಿದೆ ಯಾವುದೇ ಪರಿಹಾರವಾಗ್ತಿಲ್ಲ ಅಂತ ಹೇಳುವವರು ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪ್ರತಿದಿನ ತಪ್ಪದೆ ಪಠಿಸಬಹುದು ಅಥವಾ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರದ ದಿನಗಳಂದು ಈ ಒಂದು ಮಂತ್ರವನ್ನು ಪಠಣೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿರುವಂಥ ಸಕಲ ಸಂಕಷ್ಟಗಳು ಕಳೆಯುತ್ತದೆ ಆ ಮಂತ್ರ ಯಾವುದು ಹಾಗೆಯೇ ಆ ಮಂತ್ರವನ್ನು ಪಠಿಸಬೇಕಾದಾಗ ನೀವು ಪಾಲಿಸಲೇಬೇಕಾದ ನಿಯಮಗಳು ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಜೀವನದಲ್ಲಿ ತುಂಬಾ ಕಷ್ಟ ಇದೆ ಹಾಗೇ ಶತ್ರುಗಳ ಸಂಖ್ಯೆ ಜಾಸ್ತಿ ಇದೆ ನಮಗೆ ಯಾವುದೇ ವ್ಯಾಪಾರ ಕ್ಷೇತ್ರ ಕೆಲಸ ಕ್ಷೇತ್ರಗಳಲ್ಲಿ ಏಳಿಗೆ ಆಗ್ತಾಯಿಲ್ಲ ದುಡಿದಂಥ ಹಣ ಕೈಯಲ್ಲಿ ನಿಲ್ತಾಯಿಲ್ಲ ಅನಾರೋಗ್ಯ ಸಮಸ್ಯೆ ಇದೆ ನಮ್ಮ ಅಪ್ಪನಿಗೆ ಸಮಸ್ಯೆ ಇದೆ ನಮ್ಮ ಅಮ್ಮನಿಗೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ಅವ್ರು ಯಾವುದೇ ಕಾರಣಕ್ಕೂ ಏನೇ ಕೆಲಸ ಕೈ ಹಾಕಿದ್ರು ಅವರು ಅದರಲ್ಲಿ ಏಳಿಗೆಯನ್ನು ಕಾಣ್ತಾ ಇಲ್ಲ ಹಾಗೆಯೇ ಮಕ್ಕಳು ಹೇಳಿದಂಗೆ ಕೇಳ್ತಾಯಿಲ್ಲ ಮನೆಯಲ್ಲಿ ಕಲಹಗಳಾಗ್ತಾ ಇದೆ ಇನ್ನು ಶುಭ ಕಾರ್ಯಗಳು ಯಾವುದಾದ್ರು ಕೆಲಸ ಶುರು ಮಾಡೋಣ ಅಂದರೆ ಅಲ್ಲಿ ಯಾವುದಾದರೂ ಒಂದು ಅನಾಹುತ ಅಥವಾ ಅಪಘಾತಗಳಂಥದ್ದಾಗಿ ನಿಮಗೆ ವರ್ಷಾನುಗಟ್ಟಲೆ ನಿಮ್ಮ ಜೀವನದಲ್ಲಿ ಏಳಿಗೆನೇ ಕಾಣ್ತಾ ಇರೋಲ್ಲ ತುಂಬ ಕಷ್ಟ ಇದೆ ಅಂತ ಹೇಳುವವರು ತಪ್ಪದೆ ಈ ಒಂದು ಪವರ್ಫುಲ್ ಮಂತ್ರವನ್ನು ಪಠಣೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಕಲ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗುವುದು ಸತ್ಯ ಹಾಗಾದರೆ ಆ ಮಂತ್ರ ಯಾವುದು ಅಂತ ಹೇಳೋದಾದರೆ ಅದುವೇ ಗಾಯತ್ರಿ ನರಸಿಂಹಸ್ವಾಮಿ ಮಂತ್ರ ಈ ಒಂದು ಮಂತ್ರವನ್ನು ನೀವು ಪ್ರತಿದಿನ ಅಥವಾ ಮಂಗಳವಾರ ಶುಕ್ರವಾರ ಭಾನುವಾರ ಪಠಣೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಕಳೆದು ಹೋಗುತ್ತದೆ ಇನ್ನು ಈ ಒಂದು ಮಂತ್ರವನ್ನು ನೀವು ಯಾವ ರೀತಿ ಪಠಣೆ ಮಾಡಬೇಕು ಅಂತ ಹೇಳೋದಾದರೆ ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡಬೇಕಾದ್ರೆ ಶುಚಿಭೂತರಾಗಿ ಹಾಗೂ ಆದಿನ ಯಾವುದೇ ಕಾರಣಕ್ಕೂ ನಾನು ಜನ ಸೇವನೆ ಮಾಡಬಾರ್ದು ಇನ್ನು ಈ ಒಂದು ಮಂತ್ರವನ್ನು ಪಠಣೆ ಮಾಡೋದಾದರೆ ಎಷ್ಟು ಸಲ ಮಾಡಬೇಕು ಅಂತ ಹೇಳೋದಾದರೆ ಮೂರು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ಹಾಗೆಯೇ ನೂರ ಎಂಟು ಬಾರಿ ಅಥವಾ ಸಾಧ್ಯವಾದರೆ ಸಾವಿರದ ಎಂಟು ಬಾರಿ ಈ ಒಂದು ಮಂತ್ರವನ್ನು ಪಠಣೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರುವಂಥ ಸಕಲ ಸಂಕಷ್ಟಗಳು ಕಳೆದು ಹೋಗುತ್ತದೆ ಇನ್ನು ಗಾಯತ್ರಿ ನರಸಿಂಹಸ್ವಾಮಿ ಮಂತ್ರವನ್ನು ಯಾವ ದಿನ ಯಾವ ಸಮಯದಲ್ಲಿ ಹಾಗೆಯೇ ಈ ಮಂತ್ರವನ್ನು ಪಠಣೆ ಮಾಡಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು ಅಂತ ಹೇಳೋದಾದರೆ ಈ ಗಾಯತ್ರಿ ನರಸಿಂಹಸ್ವಾಮಿ ಮಂತ್ರವನ್ನು ನೀವು ಮಂಗಳವಾರ ಶುಕ್ರವಾರ ಭಾನುವಾರ ದಿನಗಳಂದು ಪಠಣೆ ಮಾಡಬಹುದು ಅಥವಾ ಇದನ್ನು ನೀವು ಪ್ರತಿದಿನವೂ ಸಹ ಪಠಣೆಯನ್ನು ಮಾಡಬಹುದು ಎಷ್ಟು ಬಾರಿ ಪಠಣೆಯನ್ನು ಮಾಡಬೇಕು ಅಂತ ಹೇಳೋದಾದರೆ ಮೂರು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಈ ಗಾಯತ್ರಿ ನರಸಿಂಹಸ್ವಾಮಿ ಮಂತ್ರವನ್ನು ಪಠಣೆ ಮಾಡಬಹುದು ಇನ್ನು ಮಂಗಳವಾರ ನೀವು ಏನಾದರೂ ಪಠಣೆಯನ್ನು ಮಾಡಬೇಕು ಅಂತ ಹೇಳೋದಾದರೆ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ನೀವು ಪಠಣೆ ಮಾಡಿದರೆ ನಿಮಗೆ ಸಾಕ್ಷಾತ್ ನರಸಿಂಹ ಸ್ವಾಮಿಯ ರಕ್ಷಾ ಕವಚ ನಿಮ್ಮ ಜೀವನದಲ್ಲಿ ಆಗುತ್ತದೆ ಹಾಗೆ ನಿಮಗೆ ಯಾವುದೇ ಕಾರಣಕ್ಕೂ ಶತ್ರು ಭಯ ಹಾಗೇನೆ ಅಪಘಾತ ಅನಾಹುತಗಳು ನಿಮ್ಮ ಜೀವನದಲ್ಲೇ ಸುಳಿಯುವುದಿಲ್ಲ ಅಷ್ಟು ಶಕ್ತಿಶಾಲಿ ಈ ಗಾಯತ್ರಿ ಸ್ವಾಮಿ ಮಂತ್ರ ಪಠಣೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ವಿಸ್ಮಯವೇ ಜರುಗುತ್ತದೆ ಇನ್ನು ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡುವ ದಿನ ನೀವು ಸ್ವಾಮಿ ದೇವರನ್ನು ಆರಾಧನೆ ಮಾಡುತ್ತಾ ಮೂರು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ಅಥವಾ ನೂರ ಬಾರಿ ಶ್ರೀ ಗಾಯತ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಮಂತ್ರವನ್ನು ಪಠಣೆ ಮಾಡಿ ದೇವರಿಗೆ ನೈವೇದ್ಯವಾಗಿ ಬೆಲ್ಲದ ಪಾನಕ ಅಥವಾ ಬೆಲ್ಲದಿಂದ ಮಾಡಿದ ಯಾವುದಾದರೂ ಒಂದು ಸಿಹಿಯನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡೋದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆಯುತ್ತದೆ ಇನ್ನು ಈ ಗಾಯತ್ರಿ ನರಸಿಂಹಸ್ವಾಮಿಯ ಮಂತ್ರ ಯಾವುದು ಅಂತ ಹೇಳೋದಾದರೆ ಓಂ ಉಗ್ರ ನರಸಿಂಹಾಯ ವಿದ್ಮಹೇ ವಜ್ರನಕಾಯ ದೀಮೀ ತನ್ನೋ ನರಸಿಂಹ ಪ್ರಚೋದಯಾತ್ ಈ ಒಂದು ಗಾಯತ್ರಿ ಲಕ್ಷ್ಮೀ ಸ್ವಾಮಿ ಮಂತ್ರವನ್ನ ಪಠಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಸಂಕಷ್ಟಗಳು ಶತ್ರು ಬಾಧೆ ಮಾಟಮಂತ್ರದ ತೊಂದರೆಗಳು ಕಳೆಯುತ್ತದೆ ಈ ಒಂದು ನರಸಿಂಹ ಅವತಾರವು ವಿಷ್ಣುವಿನ ನಾಲ್ಕನೇ ಅವತಾರವಾಗಿದೆ ವಿಷ್ಣುವು ತನ್ನ ಭಕ್ತ ಪ್ರಹ್ಲಾದನಿಗಾಗಿ ಈ ಒಂದು ರೂಪವನ್ನು ತಾಳಿ ಇರಣ್ಯ ಕಶಿಪುವನ್ನು ಕೊಂದು ಅವನಿಂದ ಪ್ರಹ್ಲಾದನನ್ನು ಕಾಪಾಡಿ ಅವರ ಜೀವನಕ್ಕೆ ಬೆಳಕಾದಂತಹ ಸ್ವಾಮಿಯೇ ನರಸಿಂಹ ಸ್ವಾಮಿ ಯಾರು ಪ್ರತಿದಿನ ಪ್ರತಿಕ್ಷಣ ಸ್ವಾಮಿಯನ್ನು ಆರಾಧನೆ ಮಾಡುತ್ತಾರೋ ಯಾರು ನರಸಿಂಹ ಸ್ವಾಮಿಯನ್ನು ಪ್ರತಿದಿನ ನೆನಪಿಸಿಕೊಂಡು ಪ್ರತಿದಿನ ಅವರನ್ನು ಮನಸ್ಸಿನಲ್ಲೇ ಆರಾಧನೆ ಮಾಡಿ ಈ ಒಂದು ಗಾಯತ್ರಿ ಸ್ವಾಮಿ ಮಂತ್ರವನ್ನು ಹೇಳುತ್ತಾರೋ ಅವರಿಗೆ ನೂರಕ್ಕೆ ನೂರರಷ್ಟು ಶತ್ರು ಬಾಧೆಯಿಂದ ಮುಕ್ತಿ ದೊರೆಯುತ್ತದೆ ಹಾಗೆಯೇ ಯಾವುದೇ ಪೀಡೆ ಬಾಧೆ ಮಾಟಬಾಧೆ ಹಾಗೆಯೇ ದುಷ್ಟಶಕ್ತಿಗಳ ಬಾಧೆಯೂ ಸಹ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ನೋಡಿದ್ರಲ್ಲ ಮತ್ತಷ್ಟು ಇಂತಹದೇ ವಿಶೇಷ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮಗೇನಾದರೂ ಲಕ್ಷ್ಮೀ ಸ್ವಾಮಿಯ ಕವಚ ಬೇಕು ಅಂತ ಹೇಳೋದಾದರೆ ನಮ್ಮ ಈ ಒಂದು ಡಿವೈನ್ ಮೀಡಿಯಾ ಚಾನೆಲ್ನಲ್ಲಿ ಅವೈಲಬಲ್ ಇದೆ ಈ ಕೆಳಗೆ ಕಾಣುತ್ತಿರುವ ನಂಬರ್ಗೆ ನೀವು ವಾಟ್ಸಪ್ಪನ್ನು ಮಾಡೋದ್ರಿಂದ ನಿಮ್ಮ ಮನೆಗೆ ನೇರವಾಗಿ ಈ ಒಂದು ಲಕ್ಷ್ಮೀ ಸ್ವಾಮಿಯ ಒಂದು ಕವಚ ಡೆಲಿವರಿಯನ್ನು ಮಾಡಲಾಗುತ್ತದೆ ಜೈ ಸ್ವಾಮಿ ಅಂತ ಹೇಳಿ ಕಮೆಂಟ್ ಮಾಡಿ ಧನ್ಯವಾದಗಳು